आदाब नाजरीन, जैन टीवी में आपका इस्तकबाल है। यादगिरी प्लस क्लब में कर्नाटक यूनियन ऑफ वर्किंग जर्नलिस्ट एसोसिएशन के प्रेसिडेंट इंदुदा सिन्नूर और उनकी पूरी टीम ने जब से वर्किंग जर्नलिस्ट एसोसिएशन की जिम्मेदारी संभाली है तब से ये बॉडी मुसलसल अच्छे काम कर रही है। चाहे रिपोर्टर्स के कोई भी मसाइल हो, उसकी हुकूमत तक नुमाइंदगी करने हो, या यादगिरी प्लस क्लब को मिनिस्टर्स को विजिट करने की दावत देने हो, या रिपोर्टर्स के मसाइल से ज़िला इंतजामिया या पुलिस के आला अधिकारियों से वाकिफ़ करवाना हो। इसके अलावा अब मौजूदा हालात जिसमें सारा मुल्क कोरोना से परेशान है, तो वहीं दूसरी तरफ यादगिरी डिस्ट्रिक्ट के रिपोर्टर्स को और उनकी फैमिली की सेहत की फिक्र को लेकर यादगिरी प्लस क्लब में एक हफ्ते में दूसरी दफ़ा कोविड वैक्सीन के टीके लगाने के कैंप लगवाए। इसके अलावा यादगिरी के एक भी शहरी कोविड वैक्सीन से महरूम ना रहे, इसलिए आम आवाम को भी कोविड वैक्सीन लगाने के लिए भी वैक्सीन कैंप यादगिरी प्रेस क्लब में लगाए गए। इस मौके पर कर्नाटक यूनियन ऑफ वर्किंग जर्नलिस्ट एसोसिएशन के प्रेसिडेंट इंदुदा सिन्नूर, सेक्रेटरी रवि कुलकर्णी मौजूद थे। ಹಲೋ, ಪತ್ರಕರ್ತ ಭವನದಿಂದ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಇಂದುಧರ್ ಅವರು ಮತ್ತು ರವಿಕುಮಾರ್ ಅವರು, ಬರೀ ಪತ್ರಿಕಾ ಸೇವೆಯಲ್ಲ ಅಷ್ಟೇ ಅಲ್ಲ, ಸಮಾಜದ ಪ್ರತಿಯೊಬ್ಬರಿಗೂ ಲಸಿಕೆ ನೀಡುವಲ್ಲಿಗೂ ಪ್ರಮುಖ ಪಾತ್ರ ವಹಿಸ್ತಾ ಇದ್ದಾರೆ. ಅದಕ್ಕಾಗಿ ಧನ್ಯವಾದಗಳು ಅವರಿಗೆ. ಸಂಘದ ಇಷ್ಟೆಲ್ಲ ಮಾಡ್ತಕ್ಕಂಥದ್ದು ವಿಚಾರಗಳು ಏನಂದರೆ, ಪ್ರತಿಯೊಬ್ಬರು ಈ ಲಸಿಕೆಯನ್ನು ಪಡೆಯಬೇಕಾಗಿ ಅವರು ಎಲ್ಲ ಕಡೆಯಿಂದ ಪ್ರಯತ್ನ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಪುನಃ ಮತ್ತೊಮ್ಮೆ ಅವರಿಗೆ ಸಂಘದ ಅಧ್ಯಕ್ಷರಾದ ಶ್ರೀ ಇಂದುಧರ್ ಅವರು ಮತ್ತು ರವಿ ಕುಲಕರ್ಣಿ ಅವರಿಗೆ ನಮ್ಮ ಕಡೆಯಿಂದ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರೂ ತಪ್ಪದೇ ತೊಗೊಳ್ಬೇಕು ಲಸಿಕೆಯನ್ನು, ಯಾರೂ ಮರೆಯಬಾರದು. ಎಲ್ಲೆಲ್ಲಿಂದ ಬಂದು ತಿಳಿದವರು ಎಲ್ಲ ಕಡೆಯಿಂದ ಬಂದು ತೆಗೆದುಕೊಳ್ತಾರೆ, ಅದಕ್ಕೆ ಯಾರು ನೆಗ್ಲಿಜಿಬಲ್ ಮಾಡಬಾರದು ಈ ವಿಷಯದೊಳಗೆ. ಇಲ್ಲಿ ಯಾದಗಿರಿ ಪತ್ರಿಕಾ ಭವನದಲ್ಲಿ ನಮ್ಮ ಅರ್ಬನ್ ಹೆಲ್ತ್ ಸೆಂಟರ್ ಕಡೆಯಿಂದ ಇವತ್ತು ಪತ್ರಿಕಾ ಭವನದ ಎಲ್ಲ ಸ್ಟಾಫ್ಗಳಿಗೂ ನಾವು ಇವತ್ತು 16 ಮಂದಿಗೆ ವ್ಯಾಕ್ಸಿನ್ ಮಾಡಿದ್ವಿ. ನಮ್ಮ ಫಾರ್ಮಸಿಸ್ಟು, ನಮ್ಮ ಸ್ಟಾಫ್ ನರ್ಸು, ನಮ್ಮ ಆಫೀಸರ್ಸ್ ಎಲ್ಲ ಬಂದು ಇವತ್ತು ವಿಸಿಟ್ ಕೊಟ್ಟು ಇಲ್ಲಿ ವ್ಯಾಕ್ಸಿನೇಷನ್ ಮಾಡ್ರಿ ಅಂತ ಹೇಳಿದರು. ಆದ ಕಾರಣ ನಾವು ಬಂದು ವ್ಯಾಕ್ಸಿನ್ ಮಾಡಿದ್ವಿ.